ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ನಾವು ದಿನಕ್ಕೊಂದು ಸುಲಭ ವಿಧಾನ ಅನ್ನುವಂತಹ ಒಂದು ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸುಲಭ ವಿಧಾನಗಳನ್ನು ಬಳಸಬಹುದು ಮತ್ತು ಯಾವ ರೀತಿ ಕ್ಯಾಲ್ಕುಲೇಷನ್ ಅನ್ನು ಫಾಸ್ಟ್ ಆಗಿ ಮಾಡಬಹುದು ಅನ್ನುವಂತ ವಿಧಾನಗಳನ್ನ ನಾವು ಇಲ್ಲಿ ಕಲಿಯುತ್ತಾ ಹೋಗೋಣ. ಹಾಗಾದ್ರೆ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರುವಂತಹ ಮೊದಲನೇ ದಿನದ ಮೊದಲನೇ ಟ್ರಿಕ್ ಯಾವ್ದಪ್ಪ ಅಂತಂದ್ರೆ, ಐದರಿಂದ ಕೊನೆಗೊಳ್ಳುವ ಸಂಖ್ಯೆಗಳ ವರ್ಗವನ್ನು ಯಾವ ರೀತಿ ಸುಲಭವಾಗಿ ಕಂಡಿವೆ, ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದ ಹಾಗೆ ಗುಣಿಸಿದಾಗೆ ಹೇಗೆ ಕಂಡುಬಹುದು ಅನ್ನೋದನ್ನು ನಾವು ನೋಡೋಣ. ಹಾಗಾದ್ರೆ ಈಗ ಐದರಿಂದ ಕೊನೆಗೊಳ್ಳುವ ಸಂಖ್ಯೆಗಳಂತಂದ್ರೆ ಯಾವುದು? 25, 35, 95, 105, ಈ ರೀತಿಯಾಗಿ ಸಂಖ್ಯೆಗಳು ಕೊನೆಗೆ 5 ಇರಬೇಕು, ಗುಡಿ ಸ್ಥಾನದಲ್ಲಿ 5 ಇರಬೇಕು. ಅಂತಹ ಸಂಖ್ಯೆಗಳ ವರ್ಗಗಳನ್ನು ಯಾವ ರೀತಿ ಕಂಡಿದ್ದಾರೆ ನೋಡೋಣ ಬನ್ನಿ. ಹಾಗಾದ್ರೆ ಹೇಗೆ ಕಂಡಿತಾರೆ ಅಂದ್ರೆ ನೋಡಿ, 35 ಒಂದು ಎಕ್ಸಾಂಪಲ್ ತೋರಿಸಿದ್ರೆ 35 ವರ್ಗವನ್ನು ಹೆಂಗ್ ಕಂಡಿಡ್ಕೊಂಡು ನೋಡೋಣ. ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಉತ್ತರವನ್ನ ಎರಡು ಭಾಗ ಮಾಡ್ಕೊಳ್ಳೋಣ, ಒಂದು ಬಲಭಾಗ ಮತ್ತೆ ಎಡಭಾಗ ಅನ್ನೋಣ. ಹಾಗಾದ್ರೆ ಈ ಒಂದು ಬಲಭಾಗದಲ್ಲಿ ಏನ್ ಮಾಡ್ಬೇಕು ಅಂದ್ರೆ 25 ನೀವು ಬರೆದಿರಬೇಕು. ಅಂದ್ರೆ ನಿಮ್ಗೆ ಕೊನೆಗೆ ಇಲ್ಲಿ 5 ಇತ್ತು ಅಂತಂದ್ರೆ ಆ ಸಂಖ್ಯೆ ವರ್ಗ ಮಾಡ್ಬೇಕಾದ್ರೆ ನೀವಿನ್ನು ಯಾವುದೇ ಯೋಚನೆ ಮಾಡದೇನೆ ಇಲ್ಲಿ 25 ಬರ್ಕೊಂಡ್ಬಿಡಿ. ಅದಾದ ನಂತರ ಇನ್ನು ಉತ್ತರದ ಎಡಭಾಗದಲ್ಲಿ ಯಾವ ರೀತಿ ಬರಿಬೇಕು ಅಂತಂದ್ರೆ, ಈಗೇನ ಬಿಡಿ ಸ್ಥಾನ ಬಿಟ್ಟು 3 ಬಿಟ್ಟು ಇನ್ನೊಂದು ಸಂಖ್ಯೆ ಏನಿದೆ, 3 ಇದೆ, ಅದರ ಮುಂದಿನ ಸಂಖ್ಯೆ ಯಾವುದು? 4 ಆಗತ್ತೆ. ಆ 4 ಮತ್ತೆ 3 ಎರಡನ್ನು ಗುಣಿಸಿ ಹಚ್ಚಿಬಿಟ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಅಂದ್ರೆ ಅರ್ಥ 3 12 ಆಯ್ತು, ಈ 25 ಮೊದಲಿನ 25 ಹೇಗಿದೆ ಹಾಗೆ. ಅಂದ್ರೆ ಆದ್ರಿಂದ 35 ವರ್ಗ ಎಷ್ಟಾಯ್ತು? 1225 ಆಯ್ತು. ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವು ಮಾಡೋಣ, ಒಂದು ಟ್ರೈ ಮಾಡಿ ನೋಡೋಣ. 25 ವರ್ಗ ಬೇಕಾಗಿದೆ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು? ಮೊದಲು 25 ಹಚ್ಕೊಂಡ್ಬಿಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು? 2 ಇದೆಯಲ್ಲ ಅದರ ಮುಂದಿನ ಸಂಖ್ಯೆ 3, ಆ 2 ಮತ್ತು 3 ಗುಣಿಸಿ ಹಚ್ಕೊಂಡ್ಬಿಟ್ರೆ 2 × 3 = 6 ಆಯ್ತು. 25 625 ಆಯ್ತು. ಈಗ ನೀವು ರೂಢಿ ಮಾಡ್ಕೊಳ್ಳುವಾಗ ಈ ರೀತಿ ಮಾಡ್ಕೋಬೇಕು. ರೂಢಿ ಆದ್ಮೇಲೆ ನೀವು ಯಾವುದೇ ರೀತಿ ಏನಪ್ಪಾ ಭಾಗಗಳನ್ನ ಮಾಡ್ಕೊಳ್ಳೋದನ್ನ ಡೈರೆಕ್ಟ್ ಆಗಿ ಮಾಡ್ಬೋದು. ಉದಾಹರಣೆ ಹೇಳೋದಾದ್ರೆ 45 ವರ್ಗ ಬೇಕಾಗಿತ್ತು ಅಂತಂದ್ರೆ ಮೊದಲು 25 ಬರ್ಕೊಂಡ್ಬಿಡಿ, ಅದಾದ್ಮೇಲೆ 4 ಮುಂದಿನ ಸಂಖ್ಯೆ 5, 4 × 5 ಎಷ್ಟಾಯ್ತು? 20 ಆಯ್ತು. ಈ ರೀತಿಯಾಗಿ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಇನ್ನ ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾದ್ರೆ 95 ವರ್ಗವನ್ನು ಮಾಡ್ಬೇಕಂತಂದ್ರೆ ಮೊದಲು 25 ಬರ್ಕೊಂಡ್ಬಿಡೋದು, ಈ 5 ಬಿಟ್ರೆ 9 ಉಳಿಯತ್ತಲ್ಲ, ಆ 9 ಮುಂದಿನ ಸಂಖ್ಯೆ ಯಾವುದು? 10 ಆಗತ್ತೆ. ಆ 10 ಮತ್ತೆ ಈ 9 ಗುಣಿಸ್ಬಿಟ್ರೆ 19 = 90. ಹಂಗಾರೆ 95 ವರ್ಗ ಎಷ್ಟಾಯ್ತು? 9025 ಆಗತ್ತೆ. ಈ ವಿಧಾನ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಹಾಗಾದ್ರೆ ನೀವೇ ಒಂದೆರಡು ಲೆಕ್ಕಗಳನ್ನ ಪ್ರಯತ್ನ ಮಾಡಿ ನೋಡಿ ಇದರ ಮಜವನ್ನ ಅನುಭವಿಸಿ ಅಂತ ಹೇಳ್ತಾ, ಹಾಗಾದ್ರೆ ಮತ್ತೆ ಈ ವಿಧ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಸಹ ನೀವೇ ಮಾಡ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಧಾನ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಇಷ್ಟ ಆಗಿತ್ತು ಅಂದ್ರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಒಂದು ಹೊಸ ವಿಧಾನದೊಂದಿಗೆ, ಹೊಸ ಸುಲಭದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ.